ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಮತ್ತೊಂದು ಸಮರಕ್ಕೆ ಬಿಜೆಪಿ ಕೂಡ ಸಜ್ಜಾಗಿದೆ. ರಾಷ್ಟ್ರಪತಿಗಳ ಆಡಳಿತಕ್ಕೆ ಆಗ್ರಹಿಸೋದಕ್ಕೆ ಈಗ ವಿಪಕ್ಷಗಳು ಚಿಂತನೆ ನಡೆಸ್ತಾ ಇದೆ. ಇದು ಬಿಜೆಪಿಯ ಮತ್ತೊಂದು ಮಾಸ್ಟರ್ ಪ್ಲಾನ್. ರಾಷ್ಟ್ರಪತಿ ಆಡಳಿತಕ್ಕೆ ರಾಜ್ಯದಲ್ಲಿ ವಿಪಕ್ಷಗಳು ಚಿಂತನೆ ನಡೆಸಿದೆ. ರಾಷ್ಟ್ರಪತಿಗಳ ಆಡಳಿತಕ್ಕೆ ಪತ್ರ ಬರೆಯೋದಕ್ಕೆ ಬಿಜೆಪಿ ಚಿಂತನೆ ನಡೆಸಿದೆ. ಕಾಂಗ್ರೆಸ್ ಮನಸ್ಸೋ ಇಚ್ಛೆ ನಡೆದುಕೊಳ್ತಾ ಇದೆ ಅಂತ ಪತ್ರ ಬರೆಯೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಸಂಪುಟ ಸಭೆಯಲ್ಲಿ ಕೈಗೊಂಡಂತಹ ನಿರ್ಣಯದ ಆಧಾರದಲ್ಲಿ ಈ ಪತ್ರ ಬರೆಯೋದಕ್ಕೆ ಯೋಚನೆ ಮಾಡಿದ್ದಾರೆ. ಈ ಮೂಲಕ ರಾಷ್ಟ್ರಪತಿಗಳ ಆಡಳಿತ ತರೋದಕ್ಕೆ ಆಗ್ರಹಿಸೋದಕ್ಕೆ ಬಿಜೆಪಿ ಚಿಂತನೆ ನಡೆಸ್ತಾ ಇದೆ. ಈಗಾಗಲೇ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವ ಸನ್ನಿವೇಶ ಕೂಡ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಆ ತಿಕ್ಕಾಟ ಹಾಗೆ ಮುಂದುವರಿತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಸಿಬಿಐ ಅಧಿಕಾರಕ್ಕೆ ಕಡಿವಾಣ ಹಾಕಿದೆ. ಇಷ್ಟೆಲ್ಲದರ ಮಧ್ಯೆ ಈಗ ಬಿಜೆಪಿ ಮತ್ತೊಂದು ದೊಡ್ಡ ಯೋಚನೆ ಮಾಡಿರೋದು, ರಾಷ್ಟ್ರಪತಿ ಆಡಳಿತಕ್ಕೆ ಪತ್ರ ಬರೆಯೋದಕ್ಕೆ ಅಂತ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಂತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಮನಸ್ಸೋ ಇಚ್ಛೆ ನಡೆದುಕೊಳ್ತಾ ಇದೆ. ಸ್ಪಷ್ಟ ಬಹುಮತ ಇದೆ ಅನ್ನೋ ಒಂದೇ ಕಾರಣಕ್ಕೆ ತನಗೆ ಬೇಕಾದ ಹಾಗೆ ಅಧಿಕಾರವನ್ನು ನಡೆಸ್ತಾ ಇದೆ. ರಾಜ್ಯದಲ್ಲಿ ರಾಜ್ಯಪಾಲರ ಅಧಿಕಾರಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಮುಂದಾಗಿದೆ. ಸಂವಿಧಾನದ ನಿಯಮವನ್ನು ಉಲ್ಲಂಘನೆ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿದೆ ಅಂತ ಆರೋಪಿಸಿ ಈ ಬಗ್ಗೆ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲೇಬೇಕು ಅಂತ ಬಿಜೆಪಿ ನಾಯಕರು ಯೋಚನೆ ಮಾಡಿದ್ದಾರೆ. ಯಾವುದೇ ರಾಜ್ಯದಲ್ಲಾದರೂ ಕೂಡ ರಾಜ್ಯಪಾಲರದ್ದೇ ಮೊದಲನೇ ಹುದ್ದೆಯಾಗಿರುತ್ತೆ. ಯಾವ ಸರ್ಕಾರಕ್ಕೂ ಕೂಡ ಅದನ್ನು ಮೊಟಕುಗೊಳಿಸುವಂಥ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಅಧಿಕಾರ ಇರೋದಿಲ್ಲ. ಆದರೆ ಕರ್ನಾಟಕದಲ್ಲಿ ಮಾತ್ರ ರಾಜ್ಯಪಾಲರ ಹುದ್ದೆಯನ್ನು ಅವರ ಕಾರ್ಯಮಿತಿ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಪ್ರಯತ್ನ ಆಗಿದೆ. ಅಕ್ರಮದಲ್ಲಿ ಸಿಲುಕಿರುವಂತಹ ಸಿಎಂ ಭಯದಿಂದ ಸಿಬಿಐ ಅಧಿಕಾರವನ್ನು ಮೊಟಕುಗೊಳಿಸಿದ್ದಾರೆ. ಕಾಯ್ದೆ ವಾಪಸ್ ಪಡೆದಿದ್ದು ಸಂಪೂರ್ಣವಾಗಿ ಅದು ಕಾನೂನು ಬಾಹಿರವಾಗಿದೆ. ಗವರ್ನರ್ಗೆ ಮಾಹಿತಿ ನೀಡೋ ಮುನ್ನ ಇದನ್ನು ಗಮನಕ್ಕೆ ತರೋದಕ್ಕೆ ಸೂಚನೆ ಕೊಡಬೇಕು. ಸರ್ಕಾರದ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ಈ ಎಲ್ಲ ನಿರ್ಧಾರಗಳನ್ನು ಕೈಗೊಂಡಿದೆ. ಅಷ್ಟೇ ಅಲ್ಲದೆ ಸಭೆಯಲ್ಲಿ ಸಿಬಿಐ ಕಾಯ್ದೆಯನ್ನು ವಾಪಸ್ ಪಡ್ಕೊಂಡಿದೆ. ಅಂದರೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಸಿಬಿಐ ಎಂಟ್ರಿ ಆಗೋದಿಲ್ಲ ಅಂತ. ಈ ಬಗ್ಗೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯೋದಕ್ಕೆ ಈಗ ಬಿಜೆಪಿ ಚಿಂತನೆ ನಡೆಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ